ಇಲ್ಲ, ಈ ರಾಷ್ಟ್ರೀಯ ವರಿಷ್ಠರನ್ನು ನಾವು ಭೇಟಿಯಾಗಿದ್ದೆ, ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರನ್ನು ನಾವು ಭೇಟಿಯಾಗಿದ್ದೆ ಮತ್ತು ಇದೆಲ್ಲ ಬೆಳಗಾವಿ ಲೋಕಸಭಾ ಟಿಕೆಟ್ ಸಲುವಾಗಿ ಮಾತಾಡಿದ್ದೇನೆ ಮತ್ತು ಸ್ಥಳೀಯವಾಗಿ ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ, ಎಮ್ ಎಲ್ ಎಗಳು, ಎಕ್ಸ್ ಎಮ್ ಎಲ್ ಎಗಳು, ಎಲ್ಲರ ಜೊತೆ ಸಮಾಲೋಚನೆ ಆಗಿದೆ ಮತ್ತು ಎಲ್ಲರಿಗೂ ಸಹಿತ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ನಾವು ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅಂತಿಮವಾಗಿ ಎಲ್ಲವನ್ನು ಚರ್ಚೆ ಮಾಡಿಕೊಂಡು ಬಹುಶಃ ಇವತ್ತು ನಾಳೆ ನಾಡ್ದೊಳಗೆ ಒಂದು ಇವತ್ತಾದರೂ ನಾಳೆ ಮತ್ತೊಮ್ಮೆ ಚುನಾವಣಾ ಏನೊಂದು ಕಮಿಟಿ ಇದೆ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ, ಅವರು ಸಭೆಯನ್ನು ಕರೆದು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಹೀಗಾಗಿ ಒಂದು ಸರಿಯಾದಂಥ ಒಂದು ಯೋಗ್ಯವಾದಂಥ ನಿರ್ಧಾರ ಆಗೇ ಆಗ್ತದೆ, ಪಾಸಿಟಿವ್ ಆದಂಥ ನಿರ್ಧಾರ ಆಗ್ತದೆ. ಹೀಗಾಗಿ ನನಗೆ ಅವ್ರ ಜೊತೆ ಮಾತಾಡಿದಾಗ ನನಗೆ ಎಲ್ಲ ರೀತಿಯ ಸಮಾಧಾನ. ಯಾವಾಗ ಘೋಷಣೆ ಆಗುತ್ತೆ ಸರ್ ಟಿಕೆಟ್? ಬಹುಶಃ ನಾಳೆ ಅಥವಾ ನಾಡ್ದಾಗ್ಬೋದು. ಇಲ್ಲ, ಅದ್ರ ಬಗ್ಗೆ ನಾನೇನು ಈ ಕಮೆಂಟ್ ಮಾಡೋಕೆ ಹೋಗೋದಿಲ್ಲ. ಅಂತಿಮವಾಗಿ ಪಕ್ಷದ ತೀರ್ಮಾನ ಆದಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲರ ಒಂದು ಸಹಕಾರ ಒಗ್ಗಟ್ಟಿದ್ದಾಗ ಚುನಾವಣೆ ನಾವು ಎದುರಿಸಲಿಕ್ಕೆ ಸಾಧ್ಯ ಇದೆ. ಮಾತಾಡಿ, ಎಲ್ಲರಿಗೂ ಮಾತಾಡಿ. ಮತ್ತು ಇವತ್ತು ಮಧ್ಯಾಹ್ನ ಕೋರೆಯವರಾಗಲಿ, ಅಲ್ಲಿ ಅಭಯ್ ಪಾಟೀಲ್ ಆಗಲಿ, ಈರಣ್ಣ ಕಡಾಡಿ ಆಗಲಿ, ಅಥವಾ ಕೌಟಿಗೆ ಮಠ ಅವರಾಗಲಿ, ಅದು ಇನ್ನೂ ಹಲವಾರು ನಾಯಕರಿದ್ದಾರೆ. ನಮ್ಮ ಇವನ್ ನಗರದ ಮಾಜಿ ಶಾಸಕರಿರ್ಬೋದು, ಎಲ್ಲರ ಜೊತೆ ನಾನು ಮಾತಾಡಿದ್ದೀನಿ. ಎಲ್ಲರೂ ಇಲ್ಲ, ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳೋ ತಕ್ಕ ನಡ್ಕೋಲ್ಲ ಅನ್ನೋ ಮಾತನಾಡಿ ನೋಡಿ. ಅದು ಯಾವಾಗಲೂ ನಾವು ಪಾಸಿಟಿವಾಗಿ ವಿಚಾರ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಸರಿಯಾದ ಯೋಗ್ಯ ನಿರ್ಧಾರವನ್ನು ಕೈಕೊಳ್ತಾರೆ ಅನ್ನುವಂಥದ್ದು ವಿಶ್ವಾಸ. ಇಲ್ಲ ಅಂದರೆ ಏನಾಗುತ್ತದೆ, ಅಂತಿಮವಾಗಿ ಅಲ್ಲಿ ಚುನಾವಣಾ ಕಮಿಟಿಯವರು ಘೋಷಣೆ ಮಾಡುವವರಿಗೆ ನಾವು ಹೇಳಲಿಕ್ಕಾಗೋದಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಇಂಟರ್ನಲ್ ಇನ್ನೇನು ಚರ್ಚೆ ಆಗಿದೆ ಅದನ್ನ ಇಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆ ವಿಶ್ವಾಸ ಇದೆ ಡೆಫಿನೆಟ್ಲಿ. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ.